ಏನು ನಾಯಕರು ಮುತ್ತರತ್ನ ಅವರ ನಿರ್ದೇಶನದ ಮೇಲೆ ಬಂದು ಗುಂಡಾಗಳನ್ನ ಕರ್ಕೊಂಡು ಹಲ್ಲೆ ಮಾಡಿದ್ದು ಈಗಾಗಲೇ ವಿಡಿಯೋ ಫುಟೇಜ್ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತೋರಿಸಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮತ ಕೇಳಲಿಕ್ಕೆ ಅವಕಾಶ ಇದೆ. ಆದರೆ ಈ ಗುಂಡಾ ವರ್ತನೆಯನ್ನು ಪೊಲೀಸ್ ಇಲಾಖೆ ಕುಮ್ಮಕ್ಕಿನಿಂದ ನಡೀತಾ ಇದೆ ಅಂತ ಹೇಳಿ ನಮ್ಮ ಸ್ಥಳೀಯ ಕಾರ್ಯಕರ್ತರು ಹೇಳಿದ್ದಾರೆ. ಗಲಾಟೆ ಆದಂತಹ ಸಂದರ್ಭದಲ್ಲಿ ಬಂದಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಯಾರು ಗಲಾಟೆ ಮಾಡಿದರೆ ಅವರ ಮೇಲೆ ಕ್ರಮ ತಗೊಳ್ಳೋದನ್ನ ಬಿಟ್ಟು ನಮ್ಮ ಕಾರ್ಯಕರ್ತನ ನೀವು ನಡೀರಿ ಅಂತ ಹೇಳಿ ಚದುರಿಸುವಂತಹ ಕೆಲಸ ಇವತ್ತು ನಡೀತಾ ಇದೆ. ಸೊ ಹಾಗಾಗಿ ನಮ್ಮೆಲ್ಲ ನಾಯಕರು ಇವತ್ತು ತಕ್ಷಣ ನನಗೂ ಕೂಡ ತಿಳಿಸಿದ್ರು, ನಾನು ಬೇರೆ ಕಡೆ ಚುನಾವಣಾ ಪ್ರಚಾರ ಆ ಹಲ್ಲೆ ಏನು ಒಳಗಾದಂತಹ ವ್ಯಕ್ತಿ ಮಹಿಳೆ ಹಿರಿಯ ಮಹಿಳೆ ಜೊತೆಗೆ ಒಬ್ಬ ಯುವ ರಾಜಶೇಖರ್ ಅಂತಕ್ಕಂಥ ಯುವ ಇವತ್ತು ನಾವು ಕಂಪ್ಲೇಂಟ್ ಅನ್ನ ದೂರನ್ನ ಕೊಟ್ಟಿದ್ದೇವೆ. ಎ ಸಿ ಪಿ ಅವರು ತನಿಖೆ ಮಾಡಿ ಸಾಯಂಕಾಲದೊಳಗಡೆ ಅವ್ರ ಮೇಲೆ ಕ್ರಮ ಮುಂದಕ್ಕೆ ಬಿಡಬೇಕು. ಅವರೇನಾರ ಭರವಸೆ ಈಡೇರಿಸಲಿಲ್ಲ, ನಮಗೆ ನ್ಯಾಯಯುತವಾದಂತಹ ರೀತಿಯಲ್ಲಿ ರಕ್ಷಣೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಚುನಾವಣೆ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಉಗ್ರವಾದಂತಹ ಹೋರಾಟದ ಸ್ವರೂಪವನ್ನು ಕಾಂಗ್ರೆಸ್ ಪಕ್ಷ ನಿರೂಪಿಸಿದೆ. ನಾನು ಈ ಸಂದರ್ಭದಲ್ಲಿ ಯಾರು ಚುನಾವಣೆಗೆ ನಿಂತಿದ್ದಾರೆ ಅವರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಬಹುಶಃ ನೀವು ಇಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದ್ದೀರೋ ಏನೋ ಗೊತ್ತಿಲ್ಲ. ಆದರೆ ಇನ್ನು ಮುಂದಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಕಾರ್ಯಕರ್ತರ ರಕ್ಷಣೆಗೆ ನಾವೆಲ್ಲ ಮುಖಂಡರು ಕಾರ್ಯಕರ್ತರು ಸಜ್ಜಾಗಿ ನಿಂತಿದ್ದೇವೆ. ನಿಷ್ಪಕ್ಷವಾದಂಥ ಚುನಾವಣೆ ಆಗಬೇಕು, ಶಾಂತಿಯುತವಾದಂಥ ಮತದಾನ ಆಗಬೇಕು, ಜನರ ತೀರ್ಪಿಗೆ ನಾವು ತಲೆಬಾಗಲಿಕ್ಕೆ ಸಿದ್ಧವಾಗಿದ್ದೇವೆ. ನೀವೇನಾದರೂ ಸಾಧನೆ ಮಾಡಿದ್ದೀವಿ ಅಂತ ಏನು ಹೇಳ್ಕೊತಾ ಇದ್ದೀರಾ, ಆ ಸಾಧನೆ ಮಾಡಿದ್ರೆ ಧೈರ್ಯವಾಗಿರಿ. ನೀವು ಯಾಕೆ ಗೂಂಡಾಗಳನ್ನ ಬಿಟ್ಟು ಗೂಂಡಾವರ್ತನೆಯನ್ನು ನಡೆಸ್ತಾ ಇದ್ದೀರಿ? ಗೂಂಡಾವರ್ತನೆಯಿಂದ ಏನು ಪ್ರಯೋಜನ ಆಗೋದಿಲ್ಲ, ಅದಕ್ಕೆ ವಿರಾಮ ಹಾಕಬೇಕು ಅಂತಕ್ಕಂಥದ್ದು ನಾನು. ವೋಟರ್ ಐ ಡಿ ಕಲೆಕ್ಷನ್ ಗಿರಾಕಿ ಅವರೇ, ಕೇಸ್ ಹಾಕ್ಸ್ಕೊಂಡಿರೋರು ಅವರೇ. ಮಾನ್ಯ ಪ್ರಧಾನ ಮಂತ್ರಿಗಳೇ ಹೇಳಿದ್ದಾರೆ 40,000 ವೋಟರ್ ಐ ಡಿನ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ. ನಾನು ಹೇಳಿದ ಮಾತಲ್ಲ, ಕೇಸ್ ನಡೆಸ್ತಾ ಇರೋರು ಬಿಜೆಪಿ ಅವರೇ. ವೋಟರ್ ಐ ಡಿ ಕಳ್ಳ ವೋಟರ್ ಐ ಡಿ ಅಂಥೇಳಿ ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಕಳೆದ ಒಂದು ವಾರದಿಂದನೂ ಕೂಡ ವೋಟರ್ ಐ ಡಿ ಮತ್ತೆ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ನಾನು ಭಾಳ ಹತ್ತಿರದಿಂದ ಚುನಾವಣೆಗಳನ್ನು, ಸಾಕಷ್ಟು ಚುನಾವಣೆಗಳನ್ನು ಸುಮಾರು 25 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ವೋಟರ್ ಐ ಡಿ ಇಲ್ಲ ಅಂತ ಅಂದ್ರೂ ಕೂಡ ಅನೇಕ ಗುರುತು ಚೀಟಿಗಳ ಆಧಾರದ ಮೇಲೆ ಮತ ಹಾಕ್ಲಿಕ್ಕೆ ಅವಕಾಶ ಇದೆ. ನನಗೆ ವೋಟರ್ ಐ ಡಿ ಕಲೆಕ್ಷನ್